ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಮಹಿಳೆಯರು ಆರ್ಥಿಕವಾಗಿ ಮುನ್ನುಗ್ಗಬೇಕು, ಶಾಸಕ ಎಂ ವೈ ಪಾಟೀಲ್. ಅಫ್ಜಲ್ಪುರ ತಾಲೂಕಿನ ಕರುಜ್ಗಿ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕ ಎಂ ವೈ ಪಾಟೀಲ್ ಮಾತನಾಡಿ, ಗ್ರಾಮಗಳ ಅಭಿವೃದ್ಧಿ ಗಾಂಧೀಜಿಯವರ ಕನಸು ಇತ್ತು. ಇದು ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಮಹಿಳೆಯರ ಸಂಘಗಳ ಮೂಲಕ ಗಾಂಧೀಜಿ ಕಂಡ ಕನಸು ನನಸಾಗುತ್ತಿದೆ. ಭಾರತ ದೇಶ ಸ್ವತಂತ್ರ ಆದರೂ ಮಹಿಳೆಯರಿಗೆ ಸ್ವತಂತ್ರ ಸಿಗುತ್ತಿಲ್ಲ, ಹಾಗೂ ಮಹಿಳೆಯರು ಪುರುಷರಿಗಿಂತ ಕಮ್ಮಿ ಇಲ್ಲ. ಆದ್ದರಿಂದ ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಬೇಕು. ಈಗಾಗಲೇ ಅಫ್ಜಲ್ಪುರ ತಾಲೂಕಿನಲ್ಲಿ ಸುಮಾರು 1700ಕ್ಕೂ ಹೆಚ್ಚು ಸಂಘಗಳಿದ್ದು ಅದರಲ್ಲಿ 20,000ಕ್ಕೂ ಹೆಚ್ಚು ಸದಸ್ಯರು ಇದ್ದಿದ್ದು ಬಹಳಷ್ಟು ಸಂತೋಷಕರವಾಗಿದೆ ಎಂದು ಹೇಳಿದರು. ಅಫ್ಜಲ್ಪುರದಿಂದ ಶಕೀಲ್ ಚೌಧರಿ ಅವರ ವರದಿ. ಅವಾಗ ಹಿಂಗೆ ಒಬ್ಬ ಏನ್ ಮಾಡ್ದಿ ಮಧ್ಯೆ ಕೆಟ್ಟ ಅಂದ್ರಿದ್ದವ ಎಷ್ಟರ ಮಟ್ಟಿಗೆ ಅನಿಸ್ತಿದ್ದ ಅಂತಂದ್ರೆ ತನ್ನ ಮೆರಳಿಗೆ ನೋಡಿ ಅನಿಸ್ತಿದ್ದವ ಅಷ್ಟು ಮಟ್ಟಿಗೆ ಭಯವನ್ನ ಪಡೆದಿದ್ದ. ಅವ ಏನಂತ ವಿಚಾರ ಮಾಡ್ದ್ರೆ ಒಬ್ಬ ಕರೆದಿರಲ್ಲ ನೋಡಪ್ಪ, ಇವತ್ತು ಐದರ ಮಾತಿಯನ್ನ ಎರಡು ದೇಶಗಳ ಜೋಗಗಳು ತಿರುಗಾಡ್ತವ, ಜಾಸ್ತಿ ಒಳ್ಳೆ ಆಟಾಡಬೇಡ ಅಂತಂದವ. ಸರಿ ಅಂತ ತಿಳ್ಕೊಂಡು ಏನಂತ ಮಾಡ್ತಾನ ಅಂತಂದ್ರೆ ಓಡೋಡು ಮನೆಗೆ ಹೋಗ್ತಾನ, ಮಧ್ಯೆ ರೈಲ್ವೆ ತನ್ನ ಆಫೀಸ್ ಕೆಲಸ ತನ್ನ ಡ್ಯೂಟಿ ಇರೋದಿಲ್ಲ, ಹೋದ ತಕ್ಷಣ ಹೆಂಡತಿ ಕರೆದಿರ್ತಾನಂತ ನೋಡು, ನಾನು ಊಟ ಮಾಡಿ ಮುಂಕೊಂತೀನಿ ನೀನು ಊಟ ಮಾಡಿ ಯಾವಾಗ ಮುಂಕೊ, ನನಗೆ 2 ಗಂಟೆ ಆಗಿರ್ತದ. ಅಡಿಗೆ ಮನೆ ಒಳಗೆ ಒಂದು ಹಾವು ಬರ್ತದೆ, ಆ ಸಂದರ್ಭದೊಳಗೆ ಹಾವು ಬಂದಾಗ ಏನ್ ಮಾಡ್ತದಂದ್ರೆ ಇಕ್ಕಿ ಹೆಣ್ಮಕ್ಳು ಹೊಡ್ಕೊಂಡು ಗಂಡನ ಹತ್ರ ಬಂದು ಬೇರೆ ಎದ್ದೇಳಿ ಎದ್ದೇಳಿ ಹಾವು ಮುಂದೆ ಎದ್ದೇಳಿ ಅಂತಂದ ಇದು ಭಯ ಇರ್ತದೆ ಮಂದಿ. ನೀವು ವಿಶೇಷವಾಗಿ ಅವ್ರು ಪಟ್ಟಂತ ಏನು ಅನುದಾನ ಕೊಡ್ತಾರಲ್ಲ ಅದನ್ನು ವಿಶೇಷವಾಗಿ ಬಳಸ್ಕೋಬೇಕು. ಹೆಣ್ಣೇಗೋ ಬಳಸ್ಕೊಳ ಹಾಕಿಲ್ಲ, ಅದಕ್ಕಾಗಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವೊಂದು ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಡ್ತಾರ, ಅವ್ರ ಜವಾಬ್ದಾರಿ ಕೊಟ್ಟು ಅವ್ರ ಮುಖಾಂತರ ಕೆಲಸ ಕಾರ್ಯಗಳು ನಡೀಲಿ ಅಂತ ಅವ್ರದೊಂದು ಆಶಯ ಭಾವನೆ. ವಿಶೇಷವಾಗಿ ಇಷ್ಟೆಲ್ಲ ಮಹಿಳೆಯರು ಮತ್ತೆ ಒಂದಾಗಿ ಕುಡಿದು ಏನಾದ್ರು ಕುಣಿಲೇ ಅಂತ ಬಯಸಬಹುದು. ಹೆಣ್ಮಕ್ಳು ರಕ್ಷಾ ಬಂಧನ ದಿನ ಬಂದಾಗ ಹೆಣ್ಮಕ್ಳ ಬಾರದಾಗ ಒಂದೆರಡು ಮಾತುಗಳನ್ನು ನಾವಿಲ್ಲಿ ಹೇಳಬೇಕಾಗ್ತದ. ನಿಮ್ಗೆಲ್ಲ ಕೇಳ್ಬೇಕ್ರಿ, ಹೆಣ್ಣು ಜನ್ಮ ಶ್ರೇಷ್ಠ ಅಥವಾ ಗಂಡು ಜನ್ಮ ಶ್ರೇಷ್ಠ? ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.